ಸೊ ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಇಲ್ಲಿ ನಿಂತಿದ್ದೀನಿ ವಿತೌಟ್ ಅ ಫರ್ದರ್ ಅಡು ಅಜ್ಜು ಸರ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರೋ ಮೆಮೆಂಟೋ ವಿನ್ನರ್ಸ್ನ ಸ್ಟೇಜ್ ಮೇಲೆ ಕರೀತೀವಿ ಎಂ ಸಿ ಎಸ್ ಟೀಮಿಂದ ಮಂಜು ಮತ್ತೆ ನವೀನ್ ಸೊ ನಾನು ಆಗ್ಲೇ ಹೇಳ್ದಂಗೆ ಬಾಯ್ಸ್ ಕಮ್ ಆನ್ ಬಾಯ್ಸ್ ಎಲ್ರಿಗೂ ಚಪ್ಪಾಳೆ ತಟ್ಟದ ಇವತ್ತು ಎಲ್ರಿಗೂ ವಿಸಲ್ ಎಲ್ಲ ಆರ್ಟಿಸ್ಟ್ ಮತ್ತೆ ಟೆಕ್ನಿಷಿಯನ್ಸ್ ಅಲ್ಲಿ ಒಂದು ಸಣ್ಣ ವಿನಂತಿ ಸ್ವಲ್ಪ ಕ್ವಿಕ್ ಆಗಿ ಸ್ಟೇಜ್ ಮೇಲೆ ಬಂದು ಮೆಮೆಂಟೋಸ್ ಹೋದಾಗೆಲ್ಲ ಈ ಮೂಲಕ ಅವರಿಗೆಲ್ಲರಿಗೂ ಧನ್ಯವಾದ ಇಷ್ಟಪಡ್ತೀನಿ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರೆಸ್ ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಮ್ಮ ಧನ್ಯವಾದಗಳು ತುಂಬ ಸಂತೋಷ ಆಗ್ತಾ ಇದೆ ಆ್ಯಂಡ್ ಈ ಸಿನಿಮಾದಲ್ಲಿ ದುಡ್ತಿದ್ದಂಥ ಎಲ್ಲ ಮ್ಯೂಸಿಷಿಯನ್ಸ್ ಅವ್ರಿಗೂ ನನ್ನ ಧನ್ಯವಾದಗಳು ಹಾಗೂ ನಮ್ಮ ABBS ತಂಡ ಬಾಬಿಯವ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಹಾರ್ಡ್ ವರ್ಕಿಂದನೇ ಪ್ರತಿಯೊಂದು ಸಿನಿಮಾದಲ್ಲೂ ಟೈಮ್ ಸರಿಯಾಗಿ ಕೆಲಸ ಮುಗಿಸಿಕೊಡೋಕ್ಕಾಗತ್ತೆ ಸೊ ಎಲ್ಲರಿಗೂ ಧನ್ಯವಾದಗಳು ಇಷ್ಟಪಡ್ತೀನಿ ಆ್ಯಂಡ್ ಲವ್ ಯು ನಿತಿನ್ ಆ್ಯಂಡ್ ಅರವಿಂದ್ ಆ್ಯಂಡ್ ವರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಮೂವಿ ಹಾಸ್ಟೆಲ್ ಹುಡುಗರು ಮೆಮೊರೀಸ್ ಲೈಫ್ ಲಾಂಗ್ ಮೆಮೊರೀಸ್ ಇರುತ್ತೆ ಈ ಸಿನಿಮಾಗೆ ವರ್ಕ್ ಮಾಡಿದ್ದು ನಾನು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಡೆಫಿನೆಟ್ಲಿ ಸರ್ ಅಲ್ಲೇ ಇರಬೇಕು ಆ್ಯಂಡ್ ಈ ಒಂದು ಸಿನಿಮಾದ ಟೀಸರಲ್ಲಿ ಮತ್ತು ಟ್ರೇಲರಲ್ಲಿ ನಿಮ್ಮನ್ನು ಕಿಡ್ನಾಪ್ ಬೇರೆ ಮಾಡಿಬಿಟ್ಟಿದ್ರು ಸೊ ಆ ಥರ ಶೂಟಿಂಗ್ ಎಲ್ಲ ಮಾಡಿದಾಗ ಹೆಂಗೆ ಅನಿಸ್ತು ಸರ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಅಷ್ಟೊಂದು ಆಚೆ ಬರೋದಿಲ್ಲ ಮಾತಾಡೋದಿಲ್ಲ ಬಟ್ ಬಾಯ್ಸ್ ಹ್ಯಾಸ್ ಪುಷ್ಡ್ ಮೀ ಟು ಡೂ ದಟ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೋರ್ಡ್ ದಟ್ ಸೈಡ್ ಆಫ್ ಮೈ ಸೆಲ್ಫ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಐ ವುಡ್ ಲೈಕ್ ಟು ಇನ್ವೈಟ್ ರಾಕೇಶ್ ಆನ್ ಸ್ಟೇಜ್ ಈ ಸಿನಿಮಾದಲ್ಲಿ ಅಭಿ ಪಾತ್ರ ಮಾಡಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಸಖತ್ ಟೆಕ್ನಿಷಿಯನ್ ಅಪ್ಪ ಸಖತ್ ಹಾರ್ಡ್ ವರ್ಕಿಂಗ್ ಟೆಕ್ನಿಷಿಯನ್ ಆ್ಯಂಡ್ ತುಂಬ ವರ್ಷಗಳಿಂದ ಗೊತ್ತು ಆ್ಯಂಡ್ ಅವರು ಕೂಡ ರಂಗಕರ್ಮಿ ಸೊ ಈಗಷ್ಟೇ ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಆನ್ಲೈನ್ ಎಡಿಟರ್ಸ್ ಚರಣ್ ಮತ್ತು ಮೇಕಿಂಗ್ ವಾಗೀಶ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಾಸ್ ಅಂತ ಹೇಳ್ತಾರೆ ಆ್ಯಂಡ್ ಖಂಡಿತವಾಗ್ಲೂ ನನ್ನ ಮದುವೆ ಆಗೋದಕ್ಕೂ ಒನ್ ಆಫ್ ದ ಮೇಜರ್ ರೀಸನ್ ಅವರು ನಮ್ಮಿಬ್ರು ಬುದ್ಧಿ ಹೇಳಿ ಹೇಳಿ ಮದುವೆ ಮಾಡಿಸಿದ್ರು ಸೊ ಥ್ಯಾಂಕ್ ಯು ಸರ್ ಎವರ್ ಗ್ರೇಟ್ಫುಲ್ ಟು ಯು ಫಾರ್ ಯು ನೋ ಆ್ಯಕ್ಚುಲಿ ಎನ್ಕರೇಜಿಂಗ್ ಮೀ ಟು ಗೆಟ್ ಮ್ಯಾರಿಡ್ ಟು ವರುಣ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನಮಸ್ತೆ ಶಿವಣ್ಣ ಹಾಯ್ ಅಜ್ಜು ಇದೊಂಥರ ನನಗೆ ಯಾವುದೋ ಫ್ಯಾಮಿಲಿ ಫಂಕ್ಷನಿಗೆ ಬಂದಿರೋ ಫೀಲಿಂಗು ಅದರಲ್ಲೂ ಆ್ಯಂಕರಿಂಗಲ್ಲಿ ಅವಳು ಮಾಡದೇ ಇದ್ರು ಸಾಕು ಅಂತ ಅಂದ್ಕೊಂಡು ಬಂದೆ ಬಟ್ ಶೀ ಈಸ್ ಹೋಸ್ಟಿಂಗ್ ದ ಶೋ ಸೊ ಇದೊಂದು ಪ್ರಾಪರ್ ಫ್ಯಾಮಿಲಿ ಫಂಕ್ಷನ್ ಥರ ಅನ್ನಿಸ್ತಿದೆ ಅದರ ಜೊತೆಗೆ ನನಗೆ ಯಾವುದೋ ಸ್ಕೂಲ್ ಡೇಗೆ ಬಂದಿರೋ ಫೀಲಿಂಗ್ ಯಾಕೆಂದರೆ ಪೇರೆಂಟ್ಸ್ಗಳಿಗೆ ಅವ್ರ ಮಕ್ಕಳುಗಳು ಸ್ಟೇಜ್ ಮೇಲೆ ಅವ್ರಿಗೆ ಗೆದ್ದಿರೋ ದಿನದಲ್ಲಿ ಸ್ಕೂಲಲ್ಲಿ ಒಂದು ಫಂಕ್ಷನ್ ಮಾಡಿ ಎಲ್ರಿಗೂ ಪ್ರೈಸ್ ಕೊಡೋ ದಿನ ಕೂತ್ಕೊಂಡು ನೋಡೋವಂಥ ಪೇರೆಂಟ್ದೊಂದು ಫೀಲಿಂಗ್ ಇದೆ ನನಗೆ ದಟ್ಸ್ ದ ಜರ್ನಿ ವಿತ್ ದಿಸ್ ಟೀಮ್ ಫಾರ್ ಮೀ ಅಫ್ಕೋರ್ಸ್ ನಾನು ಇಲ್ಲಿ ಜೀ ಟಿ ವಿ ಅಥವಾ ವಾಟ್ ಎವರ್ ಕಂಪನಿಯ ರೆಪ್ರೆಸೆಂಟೇಟಿವ್ ಆಗಿ ಬಂದಿರೋ ಒಬ್ಬ ಸ್ನೇಹಿತನಾಗಿ ಬಂದಿದ್ದೀನಿ ನಿತಿನ್ ಇರಬಹುದು ಪ್ರಜ್ವಲ್ ಇರಬಹುದು ರಾಖಿ ಇರಬಹುದು ಅರವಿಂದ ಇರಬಹುದು ಅಥವಾ ಇದನ್ನು ಎಡಿಟ್ ಮಾಡಿ ಸುರೇಶ್ ಇರಬಹುದು ಇವರೆಲ್ಲರನ್ನ ನಾನು ಬಹಳ ಹತ್ತಿರದಿಂದ ಕೆಲಸ ಮಾಡಿದ್ದೀನಿ ಅದ್ರ ಜೊತೆಗೆ ವರುಣ ಆಲ್ಮೋಸ್ಟ್ ಒಂದು ಒಂದೂವರೆ ಡೆಕೇಡ್ 15-17 ವರ್ಷದ ಪರಿಚಯ ಮತ್ತು ಸ್ನೇಹ ಆ್ಯಂಡ್ ಪ್ರಜ್ವಲ್ ನಿತಿನ್ ಆ್ಯಂಡ್ ಟೀಮ್ ಆಲ್ಮೋಸ್ಟ್ ಒಂದು ಡೆಕೇಡ್ನಿಂದ ನನ್ನ ಒಟ್ಟಿಗಿದ್ದಾರೆ ನನ್ನ ಒಟ್ಟಿಗಿದ್ದಾರೆ ಅನ್ನೋದಕ್ಕಿಂತ ನನ್ನ ಜರ್ನಿಗೆ ಅಥವಾ ಸುವರ್ಣದಿಂದ ಶುರುವಾಗಿ ಕಲರ್ಸ್ ಇರಬಹುದು ಈಗ ಝೀ ಇರಬಹುದು ಅಷ್ಟೋ ಚಾನೆಲ್ಗಳ ಗ್ರೋತಿಗೆ ನನ್ನ ವೈಯಕ್ತಿಕವಾದ ಗ್ರೋತಿಗೆ ಅವರೆಲ್ಲರೂ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ನಾನು ಈಗ ಝೀಯಲ್ಲಿರೋದಕ್ಕೂ ಈ ಚಾನೆಲ್ Z5 ಬಂದಿರೋದಾಗಲಿ ಝೀ ಸ್ಟುಡಿಯೋ ಇದನ್ನು ಪ್ರೆಸೆಂಟ್ ಮಾಡಿರೋದಾಗಲಿ ಝೀ ಕನ್ನಡ ಸ್ಯಾಟಲೈಟ್ ತೊಗೊಂಡಿರೋದಾಗಲಿ ಇದ್ಯಾವುದು ಈ ಸ್ನೇಹದಿಂದ ಆಗಿರೋದಿಲ್ಲ ಇದೆಲ್ಲ ಆಗಿರೋದು ಅವರು ಕ್ರಿಯೇಟ್ ಮಾಡಿರುವಂತಹ ಅದ್ಭುತವಾದ ಕಾಂಟೆಂಟಿಂದ ಆಗಿರುವಂಥದ್ದು ಎಸ್ ದೇರ್ ಶುಡ್ ಬಿ ಒನ್ ರೆಫರೆನ್ಸ್ ಪಾಯಿಂಟ್ ಇಟ್ ಹ್ಯಾಪನ್ ಟು ಬಿ ಮೀ ಅಷ್ಟೇ ಹೊರತು ಅಲ್ಟಿಮೇಟ್ಲಿ Z5 ತಂಡದವರು ಸಿನಿಮಾ ನೋಡಿ ಅದನ್ನು ಎಕ್ಸೈಟ್ ಆಗಿ ನಮಗೆ ಬೇಕಿದು ಅಂತ ಹೇಳಿ ತಗೊಂಡಿರುವಂಥದ್ದು ಝೀ ಸ್ಟುಡಿಯೋದವರು ಕಂಟೆಂಟನ್ನು ನೋಡಿ ಇದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ ನಮ್ಮ ಬ್ರ್ಯಾಂಡಿಗೆ ಇದೊಂದು ಹೆಸರು ಕೊಡುತ್ತೆ ಹೊಸ ಥರದ ಸಿನಿಮಾ ಅನಿಸುತ್ತೆ ಅಂತ ಕಂಟೆಂಟನ್ನು ನಂಬಿ ತಗೊಂಡಿರುವಂಥದ್ದು ಝೀ ಕನ್ನಡವೂ ಕೂಡ
ಇದರ ಸ್ನೇಹವನ್ನು ಮೀರಿ ನಮಗೆ ಇದು ಒಂದು ವ್ಯವಹಾರಿಕವಾಗಿ ಕೂಡ ಇದು ನಮಗೆ ರಿಲೇಟ್ ಆಗುತ್ತೆ ಹೊಸ ಆಡಿಯನ್ಸ್ಗಳನ್ನು ಟಚ್ ಮಾಡಬಹುದು ಅನ್ನೋ ವಿಷಯದಲ್ಲಿ ತಗೊಂಡಿದ್ದು ಸ್ನೇಹದ ಬಗ್ಗೆ ಮಾತನಾಡೋದಾದರೆ ನಾನು ಈ ಸಿನಿಮಾಗೆ ಮಾಡಿರೋ ಒಂದೇ ಕಾಂಟ್ರಿಬ್ಯೂಷನ್ ಅವ್ರನ್ನ ಸಿನಿಮಾ ಮಾಡೋದಕ್ಕೆ ಬಿಟ್ಟಿದ್ದು ಯಾಕೆಂದರೆ ಆಲ್ಮೋಸ್ಟ್ 10 ವರ್ಷ ನನ್ನ ಜರ್ನಿಯಲ್ಲಿ ಜೊತೆಗಿದ್ದಾರೆ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ಬಿಗ್ ಬಾಸ್ ಮಾಡಬೇಕಾದ್ರೆ ನನಗೆ ನಿತಿನ್ ಪರಿಚಯ ಆಗಿದ್ದು ಸೀಸನ್ 1 ಬಿಗ್ ಬಾಸ್ನ ಡಿರೆಕ್ಟ್ ಮಾಡಬೇಕಾದ್ರೆ ಲೋನಾವದಲ್ಲಿ ನಿತಿನ್ ಮತ್ತು ಪ್ರಜ್ವಲ್ ಪರಿಚಯ ಆಗಿದ್ದು ಅಲ್ಲಿಂದ ಅವರು ನನ್ನ ಜೊತೆಗೆ ಜರ್ನಿ ಶುರು ಮಾಡಿದ್ರು ಇಂಡಿಯನ್ ಎಡಿಟಿಂಗ್ ಇರಬಹುದು ನೆಕ್ಸ್ಟ್ ಜೀ ಕನ್ನಡಕ್ಕೆ ಬಂದಾಗ ಅವರಿಬ್ಬರು ನನ್ನ ಸೀರಿಯಲ್ ಟೀಮಿಗೆ ಜಾಯ್ನ್ ಆದರು ನೆಕ್ಸ್ಟ್ ನಿತಿನ್ ಬಿಕಮ್ ದ OIP ಹೆಡ್ ಪ್ರಜ್ವಲ್ ವಾಸ್ ಅ ಕ್ಲಸ್ಟರ್ ಹೆಡ್ ಸೊ ಅದಾದಮೇಲೆ ಅವರ ಪ್ಯಾಷನ್ ಟುವರ್ಡ್ ಸಿನಿಮಾ ಆ ಜರ್ನಿ ಐ ಶುಡ್ ಥ್ಯಾಂಕ್ ಪವನ್ ಅಂದರೆ ಅವರಿಗೆ ಮೊದಲು ಪರಿಚಯ ಆಗಿದ್ದು ಥ್ರೂ ಪವನ್ ಇದಕ್ಕೆ ಅವರು ಲೂಸಿಯಾ ಸಿನಿಮಾ ಕೆಲಸ ಮಾಡಿದರು ಆ ಜರ್ನಿಯಲ್ಲಿ ಅವರ ಪ್ಯಾಷನ್ ಕಂಟೆಂಟ್ ಕ್ರಿಯೇಟ್ ಮಾಡುವಂತಹ ಹುಚ್ಚಿರಬಹುದು ಅದು ಅವ್ರನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದು ನಿಲ್ಲಿಸಿದೆ ಆ್ಯಂಡ್ ರಾಕೇಶನ ಆ್ಯಕ್ಟಿಂಗ್ ಎಬಿಲಿಟಿಗಳು ನಮಗೆ ಗೊತ್ತಿರಲಿಲ್ಲ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದ್ರು ಕೂಡ ಆ್ಯಂಡ್ ಅರವಿಂದ್ ಅಫ್ಕೋರ್ಸ್ ಇದಕ್ಕೆಲ್ಲದಕ್ಕೂ ಒಂದು ಅದ್ಭುತವಾದ ಸಪೋರ್ಟ್ ಆ್ಯಂಡ್ ಸುರೇಶ್ ಈ ಸಿನಿಮಾನ ಎಡಿಟ್ ಮಾಡಿದ್ದು ಹಿ ವರ್ಕ್ಸ್ ಇವತ್ತಿಗೂ ಅವರು ಸೀನಲ್ಲಿ ಚೀಫ್ ಎಡಿಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾನೆ ಸೊ ಇದೊಂಥರ ಫ್ಯಾಮಿಲಿ ಅಫೇರ್ ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಸೋ ಮಚ್ ಅಜ್ನೀಶ್ ಫಾರ್ ದ ಮ್ಯಾಜಿಕ್ ಅಗೈನ್ ಒನ್ಸ್ ಅಗೈನ್ ಆ್ಯಂಡ್ ಅರವಿಂದ್ ಫಾರ್ ದ ವಂಡರ್ಫುಲ್ ಲೆನ್ಸ್ ಆ್ಯಂಡ್ ವರುಣನ ವಿಷಯಕ್ಕೆ ಹೇಳಬೇಕಂತಂದ್ರೆ ಇವತ್ತು ಶಿವಣ್ಣ ಇಲ್ಲಿಗೆ ಬಂದಿರಬಹುದು ಅಥವಾ ರಕ್ಷಿತ್ ಪ್ರೆಸೆಂಟ್ ಮಾಡಿರೋದಿರಬಹುದು ಅಥವಾ ಎಂಟೈರ್ ಸಿನಿಮಾ ಅವನ ಜೊತೆಗೆ ನಿಂತ್ಕೊಂಡಿದ್ದು ಇಡೀ ಇಂಡಸ್ಟ್ರಿಗೆ ಅವನ ಜೊತೆಗೆ ಒಂದು ಅದ್ಭುತವಾದ ಬಾಂಧವ್ಯ ಇದೆ ಈಸ್ ಎ ರಿಲಯಬಲ್ ಹ್ಯೂಮನ್ ಬೀಯಿಂಗ್ ಅವನೊಬ್ಬ ಸ್ನೇಹಿತವೋ ಬಂಧುನೋ ಗೊತ್ತಿಲ್ಲ ಬಹುಶಃ ಎಲ್ಲರಿಗೂ ಎಲ್ಲರ ಜೊತೆಗೂ ಕೂಡ ಒಂದೊಂದು ಒಡನಾಟ ಇದೆ ಒಂದಲ್ಲ ಒಂದು ಹಂತದಲ್ಲಿ ಅವನ ಜೊತೆಗೆ ನಿಂತ್ಕೊಂಡಿರ್ತಾನೆ ಸೊ ಇದು ರೀಪೇ ಬ್ಯಾಕ್ ಮೂಮೆಂಟ್ ಅಂತ ಅನ್ಸುತ್ತೆ ಇಂಡಸ್ಟ್ರಿಗೆ ಹಾಗಾಗಿ ಅವನಿಗೆ ಅಷ್ಟೊಂದು ಪ್ರೀತಿ ಎಲ್ಲವೂ ಸಿಕ್ಕಿದೆ ಸಪೋರ್ಟ್ ಸಿಕ್ಕಿದೆ ಇಂಡಸ್ಟ್ರಿ ಕಡೆಯಿಂದ ಅಲ್ಟಿಮೇಟ್ಲಿ ಒಂದು ಜೀ ಚಾನಲ್ ಹೆಡ್ ಆಗಿ ಮಾತನಾಡ್ಬೇಕಂತಂದ್ರೆ ಅಜ್ನೀಶ್ ಆಗ್ಲೇ ಹೇಳದಂಗೆ ಬ್ಲಾಕ್ ಬಸ್ಟರ್ ಹಿಟ್ ಆಫ್ 2023 ಅಂತ ಆ ಲೈನ್ ನೋಡೋದಕ್ಕೆ ಖುಷಿ ಅನ್ಸುತ್ತೆ ಬಿಕಾಸ್ ಥಿಯೇಟರ್ನಲ್ಲಿ ಸಿನಿಮಾನ ನೋಡಿದ್ದಾರೆ ಜನ ಟಿಕೆಟ್ ಕೊಟ್ಟು ಟಿಕೆಟ್ ತಗೊಂಡು ದುಡ್ಡು ಕೊಟ್ಟು ಸಿನಿಮಾ ನೋಡಿದರೆ ಅನ್ನೋ ಖುಷಿನೇ ತುಂಬ ಹೆಚ್ಚು ಟೀಮ್ 2.5-3 ವರ್ಷ ಇದಕ್ಕೆ ಅಂದರೆ ಇದರ ಮೊದಲನೇ ಥಾಟಿಂದ ಕೂಡ ಅವರನ್ನು ನೋಡಿದ್ದೀನಿ ಅವರ ಜೆನ್ಯೂನ್ ಎಫರ್ಟ್ ಕೆಲಸ ಮಾಡುವಂಥ ಹ್ಯುಮಿಲಿಟಿ ಆ್ಯಂಡ್ ಅದ್ಭುತವಾದಂತಹ ಟ್ಯಾಲೆಂಟ್ ಎಲ್ಲವನ್ನೂ ಒಟ್ಟಿಗೆ ಬಂದು ನಿಮ್ಮ ಪರ್ಪಸ್ ಕ್ಲಿಯರ್ ಆಗಿದ್ದಾಗ ಎಫರ್ಟ್ ನಿಯತ್ತಾಗಿದ್ದಾಗ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಮೇ ಸಕ್ಸಸ್ ನಾಟ್ ಟ್ರಬಲ್ ಯು ಸ್ಟೇ ಹಂಗ್ರಿ ಸ್ಟೇ ಫುಲಿಶ್ ಆ್ಯಂಡ್ ಕೀಪ್ ದ ಹ್ಯುಮಿಲಿಟಿ ಗೋಯಿಂಗ್ ಆ್ಯಂಡ್ ವಿಶಿಂಗ್ ಯು ಮಚ್ ಬಿಗರ್ ಮಚ್ ಮೋರ್ ಸಕ್ಸಸ್ ಆ್ಯಂಡ್ ಅವರ ಪರವಾಗಿ ಇಡೀ ಇಂಡಸ್ಟ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಫಾರ್ ದ ವೇ ಎವ್ರಿ ಒನ್ ಸಪೋರ್ಟೆಡ್ ಶಿವಣ್ಣನಿಂದ ಶುರು ಮಾಡಿ ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ ರೀತಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ಸ್ನೇಹಿತನಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಹಿಯರ್ ಆ್ಯಂಡ್ ಜೀ ಫೈನಲ್ ಸ್ಟ್ರೀಮ್ ಆಗ್ತಿದೆ ಮತ್ತೆ ಸಿನಿಮಾ ನೋಡ್ಬೋದು ಜೀ ಕನ್ನಡದಲ್ಲೂ ಶೀಘ್ರದಲ್ಲಿ ಬರುತ್ತೆ ಪ್ಲೀಸ್ ವಾಚ್ ಇಟ್ ಥ್ಯಾಂಕ್ ಯು ಆ್ಯಂಡ್ ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ರಾಘು ಸರ್ ಈಗ ಫರ್ದರ್ ಅಡು ಇಲ್ಲದೆ ಮೆಮೆಂಟೋಸ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ಬಿಡೋಣ ವೈಟ್ ಕ್ಲಿಕ್ಸ್ ಇಂದ ಹರ್ಷ ಅವರು ವೇದಿಕೆ ಮೇಲೆ ಬರಬೇಕು ರೆಕ್ಟಾಂಗಲ್ ಸ್ಟುಡಿಯೋಸ್ ಇಂದ ಯೋಗೇಶ್